ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಪುಟಾಣಿ ಮಕ್ಕಳಿಗೆ ಇಷ್ಟ ಆಗೋವಂಥ ಶಾವಿಗೆ ಯೂಸ್ ಮಾಡಿ ಮಾಡೋವಂಥ ಒಂದು ಸಿಂಪಲ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ 10 ತಿಂಗಳ ಮಕ್ಕಳಿಂದ 1-2 ವರ್ಷದ ಮಕ್ಕಳವರೆಗೂ ಕೊಡಬಹುದು. ನಾನಿಲ್ಲಿ ಶುಗರ್ನ ಯೂಸ್ ಮಾಡ್ತಿಲ್ಲ, ಹನಿ ಯೂಸ್ ಮಾಡಿ ಮಾಡೋದ್ರಿಂದ ಪುಟಾಣಿ ಮಕ್ಕಳಿಗೂ ಇದನ್ನು ಕೊಡ್ಬೋದು. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಸ್ವಲ್ಪ ಶಾವಿಗೆನ ತೊಗೊಂಡು ಅದನ್ನು ರೋಸ್ಟ್ ಮಾಡಿಟ್ಕೊಂಡು ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ರೋಸ್ಟ್ ಮಾಡಿ. ಇದು ಸೀದ್ ಹೋಗಬಾರ್ದು, ಸೊ ಹಾಗಾಗಿ ನಿಧಾನವಾಗಿ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಎಕ್ಸ್ಟ್ರಾ ಮಾಡಿಟ್ಕೊಂಡಿದ್ದೀನಿ, ಯಾಕಂದರೆ ನಾವು ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಟ್ಕೋಬಹುದು. ನಾನೀಗ ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಒಂದು ಬೌಲಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಕುದಿಸ್ತಾ ಇದ್ದೀನಿ. ಸೊ ಈಗ ಶಾವಿಗೆ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಶಾವಿಗೆ ಚೆನ್ನಾಗಿ ಬೆಂದ ನಂತರ ನಾವು ಮುಂದಿನ ಪ್ರೊಸೀಜರ್ನ ನೋಡೋಣ. ನೀವು ನೋಡ್ಬೋದು ಈಗ ಇದು ಆಲ್ಮೋಸ್ಟ್ ಬೆಂದಿದೆ. ಇದು ಬೇಯಲಿಕ್ಕೆ 1-4 ನಿಮಿಷ ಆಗುತ್ತೆ ಫ್ರೆಂಡ್ಸ್. ಸೊ ಚೆನ್ನಾಗಿ ಬೆಂದಿದೆ, ಮಕ್ಕಳಿಗೆ ಸಾಫ್ಟ್ ಬೇಕು, ಹಾಗಾಗಿ ಇದನ್ನು ಸಾಫ್ಟ್ ಆಗೋ ತನಕ ನಾವು ಬೇಯಿಸೋಣ. ನಾನೀಗ ಬೆಂದಿರೋ ಶಾವಿಗೆಗೆ ಸ್ವಲ್ಪ ಹಾಲನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕೌ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ತುಂಬ ಪುಟಾಣಿ ಮಕ್ಕಳು ಇರ್ತಾರಲ್ಲ, 1 ವರ್ಷದ ಮಕ್ಕಳಿಗೆ ಕೌ ಮಿಲ್ಕ್ ಕೊಡೋದೇ ಇದ್ದರೆ ನೀವು ಫಾರ್ಮುಲಾ ಮಿಲ್ಕ್ನ ಯೂಸ್ ಮಾಡ್ಬೋದು. ಬಟ್ ಫಾರ್ಮುಲಾ ಮಿಲ್ಕನ್ನು ಕುದಿಸೋಕ್ಕೆ ಹೋಗಬೇಡಿ. ಎಲ್ಲ ರೆಡಿ ಆದಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದರಲ್ಲಿ ಫಾರ್ಮುಲಾ ಮಿಲ್ಕ್ನ ಆ್ಯಡ್ ಮಾಡಿ. ನಾನೀಗ ಒಂದು ಪುಟಾಣಿ ಬಾಳೆಹಣ್ಣು ಇದೆಲ್ಲ, ಆ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ನಾವು ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತೀವಿ. ಸೊ ಇದನ್ನು ತೊಗೊಂಡು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಾನೀಗ ಮಾಡಿಟ್ಟಿರುವ ಶಾವಿಗೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಏಲಕ್ಕಿ ಪೌಡರ್ನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವೀಟ್ನರಿಗೋಸ್ಕರ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ 1 ವರ್ಷದ ಕೆಳಗಿರೋ ಮಕ್ಕಳಿಗೆ ಹನಿನ ಕೊಡಬಾರ್ದು ಅಂತಾರೆ, ಸೊ ಹನಿನ ಕೊಡಲಿಕ್ಕೆ ಹೋಗಬೇಡಿ, ಅದನ್ನು ಸ್ಕಿಪ್ ಮಾಡಿ. ಹಾಗೆ ಬನಾನದ ಸ್ವೀಟೇ ಆ ಮಕ್ಕಳಿಗೆ ಇನಫ್ ಆಗಿರುತ್ತೆ. ಹಾಗೂ 1 ಇಯರ್ ಬಿಲೋ ಇರೋ ಮಕ್ಕಳಿಗೆ ಶುಗರ್ ಮತ್ತು ಸಾಲ್ಟ್ನ ಕೊಡೋಕ್ಕೆ ಹೋಗಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. 1 ಇಯರ್ ಅಬೋ ಇರೋ ಮಕ್ಕಳಿಗೆ ನೀವು ನ್ಯಾಚುರಲ್ ಸ್ವೀಟ್ನರ್ ಆಗಿ ಹನಿನ ಯೂಸ್ ಮಾಡ್ಬೋದು. ಹನಿ ಇಲ್ಲ ಡೇಟ್ ಸಿರಪ್ನ ಯೂಸ್ ಮಾಡ್ಬೋದು. ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ. ಈಗ ಬಿಸಿ ಬಿಸಿ ಇರುವಾಗಲೇ ನಾವು ಸ್ವಲ್ಪ ತುಪ್ಪ ಹಾಕಿ ಕಲಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪೌಡರು ಹಾಕಿ, ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹೇಳ್ಬೋದು ಅವಳದ್ದು ಇದೊಂದು ಫೇವ್ರೆಟ್ ಫುಡ್ ಅಂತ. ರಾತ್ರಿ ಹೊತ್ತು ಎಕ್ಸ್ಪೆಷಲಿ ನಾನು ಸ್ಪೈಸಿ ಐಟಮ್ ಅವಳಿಗೆ ಹೆಚ್ಚು ಇದು ಮಾಡೋಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಈ ಥರ ಲೈಟ್ ಸ್ವೀಟ್ ಆಗಿರೋ ಫುಡ್ ಕೊಡ್ತೀನಿ. ಬಿಕಾಸ್ ಇದು ಶುಗರ್ ಇಲ್ಲದೆ ಇರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ನ್ಯಾಚುರಲ್ ಶುಗರ್ ನ್ಯಾಚುರಲ್ ಸ್ವೀಟ್ನರ್ಗೋಸ್ಕರ ನಾವು ಹನಿನ ಯೂಸ್ ಮಾಡಿದ್ದೀವಿ. ನೀವಿಲ್ಲಿ ಡೇಟ್ ಸಿರಪ್ ಅಥವಾ ರೀಸನ್ ಸಿರಪ್ನ ಯೂಸ್ ಮಾಡಬಹುದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ನಿಮ್ಮ ಮಕ್ಕಳಿಗೊಮ್ಮೆ ಮಾಡಿಕೊಡಿ, ಸೂಪರ್ ಆಗಿರುತ್ತೆ ಟೇಸ್ಟು. ಇದು ನೀವು ನಾರ್ಮಲ್ ಶಾವಿಗೆ ಪಾಯಸ ಮಾಡೋ ಥರನೇ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದಿಷ್ಟು ಈ ರೀತಿ ವಿಡಿಯೋಗಳೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.